ಸಿದ್ಧರಾಜ್ ಅಂತ ಒಬ್ರು ಅಂಕಲ್ ಇದ್ದಾರೆ ಹಿರಿಮಠ ಅಂತ ಹೇಳಿ ಹಳೆಯಾಳದಲ್ಲಿ, ಅವರು ತುಂಬಾ ಪ್ರೀತಿ ಅವ್ರು, ನಾನಂದ್ರೆ ತುಂಬಾ ಇಷ್ಟ ಅವ್ರಿಗೆ, ಮಗಳಿಗಿನ ಜಾಸ್ತಿ ಪ್ರೀತಿ ಮಾಡ್ತಾರೆ. ಅವ್ರು ಒಂದು ಸಜೆಷನ್ ಕೊಟ್ರು. ಮತ್ತೆ ಚಂದ್ರಶೇಖರ್ ಕೂಡ ಪುರಾಣಿಕ್ ಫ್ರಂಟ್ ಅಂತಿದ್ದ ಸದನಕೇರಿ ಹತ್ರ, ನೀವು ಅವ್ರ ಹತ್ರ ಹೋಗಿ ಅವ್ರು ಖಂಡಿತ ಹೇಳ್ಕೊಡ್ತಾರೆ ನಿಮ್ಗೆ. ಅವರು ರಾಷ್ಟ್ರ ಪ್ರಶಸ್ತಿ, ಅವ್ರ ಮನೆಗೆ ಹೋದ ತಕ್ಷಣ ಇಷ್ಟೊಂದು ಅವಾರ್ಡ್ಸು, ಫುಲ್ಲು ಶೋಕೇಸ್ ಅಲ್ಲೆಲ್ಲ ಫ್ರೇಮ್ಸ್ ಹಾಕಿಟ್ಟಿದ್ರು, ಎಲ್ಲ ತುಂಬ ಅವಾರ್ಡ್ಸ್ ಎಲ್ಲ. ನಾನು ನೋಡಿದ ತಕ್ಷಣ ಅಮ್ಮ ಏನು ಇಲ್ಲ ಅಂದ, ನಮ್ಮ ಅವಾಗ ಹೇಳ್ತಿದ್ರು, ಮಗ ನಿಂದು ಒಂದು ದಿನ ಈ ಥರ ಫುಲ್ ರೆಡಿ ಆಗಬೇಕು, ತುಂಬ ನಿಮ್ಮ ಪ್ರಶಸ್ತಿಗಳಿರ್ಬೇಕು, ನೀನು ಇದನ್ನೆಲ್ಲ ನೆನ್ಪಿಟ್ಕೋ, ಇದೆಲ್ಲ ಬರೀದ ನೆನ್ಪಿಟ್ಕೋ ಅಂತ ಹೇಳಿ ಹಂಗೆ ಮಾತಾಡ್ಕೊಂಡು ಒಳಗಡೆ ಹೋದ್ವಿ. ಪಾಪ ಅವ್ರಿಗೆ ಏಜ್ ಆಗಿತ್ತು ಅವಾಗ, ಸೊ ಹೆಲ್ತ್ ಕೂಡ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅವ್ರದ್ದು, ಹೋದ್ವಿ. ಆದರೆ ಅವ್ರು ಏನು ಅಂದ್ರೆ ಅಂದರೆ ನನಗೆ ಅವ್ರು ಒಂದೇ ಅವ್ರು ಇಷ್ಟು ಅಷ್ಟೊತ್ತು ಕುತ್ಕೊಂಡು ಮಾತಾಡಿದ್ರು ಒಂಚೂರು ಆ ಕಡೆ ಸರಿ ಈ ಕಡೆ ಸರಿ ಏನೂ ಇದಿಲ್ಲ, ಅದು ತುಂಬಿದ ಕೊಡ ಕುಡ್ಕಲ್ಲ ಅಂತ ಹೇಳ್ತಾರಲ್ಲ, ಅದು ಒಂಥರ ಪರ್ಫೆಕ್ಟ್. ಅವ್ರ ಗುರುಗಳಿಗೆ ಹೇಗಿರ್ಬೇಕು ಆ ಥರ, ಹೋದ ತಕ್ಷಣ ಕುತ್ಕೊಳ್ಳಿ ಮಾ ಅಂತ ಹೇಳಿದ್ರು. ಅವ್ರು ಟೀ ತಂದು ಕೊಟ್ಟರು, ಏನು ಸಮಾಚಾರ, ಸಂಗೀತ ಕಲಿ ಬಂದಿಲ್ಲ? ಹೌದು ಸರ್, ಸಂಗೀತ ಮಗಳಿಗೆ ಕಲಿಸ್ಬೇಕು ಅಂತ ಮಾಡಿದ್ರು. ಖಂಡಿತ ಕಲಿಸಿ ನೀವು ಅಂತ ಹೇಳಿ ಒಂದು ಹಾಡು ಹೇಳೋಕೆ ಹೇಳಿದ್ರು. ಯಾಕೋ ಕಾಣೆ ರುದ್ರವೀಣೆ ಅನ್ನೋ ಒಂದು ಹಾಡು ಹೇಳಿದೆ ನಾನು. ತುಂಬ ಚೆನ್ನಾಗಿದೆ, ರೇಂಜ್ ತುಂಬ ಚೆನ್ನಾಗಿ ಹೋಗುತ್ತೆ, ಮಗಳದು ವಾಯ್ಸ್ ತುಂಬ ಚೆನ್ನಾಗಿದೆ. ಹೀಗೆ ಕೆಲವೊಬ್ಬರದೆಲ್ಲ ಹುಡುಗಿಯರ ವಾಯ್ಸ್ ಹೆಂಗೆ ಅಂದರೆ ಮೇಲೆ ಹೋಗಲ್ಲ, ಬಟ್ ನಿಮ್ಮ ಮಗಳಿಗೆ ಅದು ದೈವದತ್ತ ಕೊಡುಗೆ ಬಂದಿದೆ. ವಾಯ್ಸ್ ಮೇಲೆ ಕೂಡ ಅವಳು ಆರಾಮಾಗಿ ಹಾಡ್ತಾಳು, ಅವಳು ಕಷ್ಟ ಇಲ್ಲದೆ ಹಾಡು ಹೇಳ್ತಾಳೆ, ಅವಳು ಸಂಗೀತದಲ್ಲೇ ಮುಂದುವರಿಸಿ. ಆದರೆ ಒಂದು ನನಗೆ ಮಾತು ಕೊಡಿ, ನೀವು ಚಲನಚಿತ್ರಕ್ಕೆ ಸೇರಿಸ್ಬೇಕು ಅಂತ ಏಮ್ ಇಟ್ಕೊಂಡು ಅವಳಿಗೆ ಸಂಗೀತ ಕಲಿಸ್ಬೇಡಿ. ಅವಳಿಂದ ನೂರಾರು ವಿದ್ಯಾರ್ಥಿಗಳು, ಒಳ್ಳೆಯ ವಿದ್ಯಾರ್ಥಿಗಳು ಬೆಳಿಬೇಕು, ಅವಳಿಂದ ತುಂಬಾ ಜನಕ್ಕೆ ವಿದ್ಯೆ ಸಿಗ್ಬೇಕು ಅನ್ನೋ ಒಂದು ಏಮ್ ಇಟ್ಕೊಂಡು, ಒಳ್ಳೆ ಉದ್ದೇಶ ಇಟ್ಕೊಂಡು ಅವಳಿಗೆ ಕಲಿಸಿ, ಖಂಡಿತ ಅವಳಿಗೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ಅದೇ ಒಂದು ಮಾತನ್ನು ಇಟ್ಕೊಂಡು ಸರಿ ಅವಳ ಅಡ್ಮಿಷನ್ ಎಲ್ಲ ಬನ್ನಿ ನೆಕ್ಸ್ಟ್ ವಾರ ಬನ್ನಿ ಅಂತ ಹೇಳಿದ್ರು. ಗುರುದಕ್ಷಿಣೆ ಎಲ್ಲ ಕೊಟ್ಟು ಅವತ್ತೊಂದಿನ ಕ್ಲಾಸ್ ಮುಗಿಸ್ಕೊಂಡು ಬಂದ್ವಿ. ಆಮೇಲೆ ಏನಾಯ್ತು ಅಂದ್ರೆ ಅವ್ರ ಹೆಲ್ತ್ ಪ್ರಾಬ್ಲಮ್ ಇತ್ತು ಅವಾಗಲೇ, ಅವ್ರ ಡೆತ್ ಆಯ್ತು ಅವ್ರು ತೀರ್ಕೊಂಡು. ಸೊ ಆ ಹತ್ರ ಹೋಗಕ್ಕಾಗಿಲ್ಲ, ಕೈ ಬಂದಿತ್ತು, ಬಾಯ್ ಸಿಗ್ಲಿಲ್ಲ, ಕಲಿಯೋಕ್ಕಾಗಲಿಲ್ಲ. ಆದ್ರೆ ಅಲ್ಲಿ ತನಕ ನನ್ಗೆ ಅರುಣ್ ಗೊಂದಳಿ ಅಂತಿದ್ದಾರೆ ಹಳೆಯಾಳದಲ್ಲಿ, ಅವರು ಆರ್ಕೆಸ್ಟ್ರಾ ಎಲ್ಲ ಮಾಡ್ತಾ ಇರ್ತಾರೆ, ಅವ್ರ ಸ್ನೇಹ ಮೆಲೋಡೀಸ್ ಅಂತಿದೆ ಅವ್ರದ್ದು, ಅವ್ರು ತುಂಬಾ ಚೆನ್ನಾಗಿ ಹಾಡಿರ್ತಾರೆ. ಅವರು ನನ್ನ ಅಮ್ಮನ ಹತ್ರ ಯಾವಾಗ್ಲೂ ಸಜೆಷನ್ ಕೇಳ್ತಿದ್ರು, ಅಮ್ಮನೂ ಮಾಡಿರ್ತಿದ್ರಲ್ಲ ಅವಾಗ, ಹೆಂಗ್ ಮಾಡಿ ಅಕ್ಕ ಹತ್ರ ಬನ್ನಿ ಆ ಥರ ಎಲ್ಲ ಕೇಳ್ತಾ ಇದ್ರು. ಅಮ್ಮ ಮತ್ತೆ ಅವರೆಲ್ಲ ಸೇರ್ಕೊಂಡು ಹಾಡು ಪ್ರಾಕ್ಟೀಸ್ ಮಾಡೋದು ಕುತ್ಕೊಂಡು ಆ ಥರ ಎಲ್ಲ ಇತ್ತು. ಅವ್ರು ಹೆಂಗೆ ಅಂದ್ರೆ ಅವ್ರಿಗೂ ಒಂದು ಹಾಡೋ ಆಸೆ ಇತ್ತಲ್ಲ, ಅವ್ರಿಗೂ ಆಗ್ಲಿಲ್ಲ, ಅವ್ರು ಪಾಪ ತುಂಬಾ ಕಷ್ಟಪಟ್ಟಿದ್ರಂತೆ. ಆ ಕಷ್ಟ ನೆನ್ಪು ಮಾಡ್ಕೊಂಡು ಅವ್ರು ಏನ್ ಮಾಡೋದು, ನಿಂಗ ಕಷ್ಟ ಸಿಗ್ಬಾರ್ದು, ಪ್ರತಿಯೊಂದು ಕಡೆ ನನ್ನ ಜೊತೆ ಬರೋರು, ಆಮೇಲೆ ಪ್ರತಿಯೊಂದು ಸಜೆಷನ್ ಕೊಡೋದು ನಮ್ಗೆ, ಹಿಂಗ್ ಮಾಡು ನೀನು, ಹಿಂಗ್ ಮಾಡು, ಎಲ್ಲಾ ಕಡೆ ಬರೋರು ಅವ್ರು ನನ್ನ ಜೊತೆ. ಕಾರ್ ಮಾಡ್ಕೊಂಡು ಅದೇ ಕಾರ್ ಮಾಡ್ಕೊಂಡು ಹೋಗ್ತಿದ್ವಿ, ಅವರು ಅಂತೂ ಅದರಲ್ಲಿ ಪಾಪ ಎಲ್ಲಾ ಕಡೆ ಸಪೋರ್ಟ್ ಕೊಡ್ತಿದ್ರು, ಸಪೋರ್ಟಿವ್ ಆಗಿದ್ರು. ಈಗಲೂ ನನ್ನ ಒಪ್ಪಿದ್ದಾರೆ, ಬೆಂಗಳೂರು ಹೋಗೋದಕ್ಕೂ ಅವರು ಇಂಡೈರೆಕ್ಟ್ ಆಗಿ ನನ್ನ ಕಾರಣ, ಯಾಕಂದ್ರೆ ಕಾಂಪಿಟೇಷನ್ ಹೋಗೋದು ಪುಷ್ ಮಾಡಿದವರು, ಇಲ್ಲಿ ಅವರು ಒಬ್ರು ಕಾರಣದವರು ಅಂತೇಳಿ ಅಷ್ಟು ಸಪೋರ್ಟಿವ್ ಆಗಿ ಅವರು ಅಮ್ಮ ಅಪ್ಪ ನನ್ನ ಅಕ್ಕ ತಂಗಿ ಎಲ್ಲರೂ ಸಪೋರ್ಟಿವ್ ಆಗಿ ನಾನು ಇಷ್ಟು ಮೇಲೆ ಬರೋಕ್ಕೆ ಅವರೇ ಕಾರಣ ಆಗಿದ್ದೆ. ಅವರೆಲ್ಲ ಸಪೋರ್ಟ್ ಅವನಿಗೆ ನನಗೆ ಅದೇ ಟೈಮ್ ಸರಿಯಾಗಿ ನಾನು ಹೇಳಿದೆ, ಕೈಗ ಅಂಚರ ಅನ್ನೋ ಪ್ರೋಗ್ರಾಮ್ಗೆ ಹೋಗಿದ್ದೆ, ಅಲ್ಲಿ ಗುರುಗಳು ಸಿಕ್ಕರು. ಅವ್ರ ಹತ್ರ ಎಲ್ಲರಿಗೂ ಸಂಗೀತದಲ್ಲೇ ನಾನು ಮುಂದುವರಿಬೇಕು ಅನ್ನೋ ಆಸೆ ಇದ್ದಿದ್ದರಿಂದ ನನಗೆ ಅಲ್ಲಿ ಬೆಂಗಳೂರಿಗೆ ಕಳಿಸ್ಕೊಟ್ರು. ಅಲ್ಲಿ ಹೆಂಗೆ ಅಂದರೆ ಗುರುಗಳ ಮನೆಯಲ್ಲಿ ಇದ್ಕೊಂಡೆ, ಅದು ಗುರುಕುಲ, ಕಾವ್ಯ ಸಂಗೀತ ಗುರುಕುಲ ಅಂತ ಹೇಳಿ ಹೆಸರು. 5 ವರ್ಷ ಅವರು ಫ್ರೀಯಾಗಿ ಸಂಗೀತ ಹೇಳ್ಕೊಡ್ತಾರೆ. ನಾನು ಫಸ್ಟ್ ಹೋಗುವಾಗ ಅನ್ಕೊಂಡಿದ್ವಿ ಒಬ್ಬ ಹಿಂದೆ ಇದು ಯಾರು ಗೊತ್ತಿಲ್ಲ ಹಿಂದೆ ಏನು ಅಂತ. ಆಮೇಲೆ ಅವರು ಈಗ ನನ್ನ ಅಪ್ಪ ಅಮ್ಮ ಹೇಗಿದ್ದಾರೋ ಅದೇ ಥರನೇ, ನಾನು ಫಸ್ಟ್ ಹೋಗ್ಬೇಕಾದ್ರೆ ನನಗೊಂಥರ ಇತ್ತು, ಭಯ ಹೆಂಗೆ ಏನು. ಆಮೇಲೆ ಅವ್ರ ಪರಿಚಯ ಕೂಡ ಇರಲಿಲ್ಲ ನನಗೆ ಅವಾಗ, ಯಾರು ಅಂತಲೇ ಗೊತ್ತಿಲ್ಲ ನನಗೆ, ಯಾಕಂದ್ರೆ ಅಷ್ಟು ಹಾಡು ಕೇಳ್ತಿದ್ದೆ ಬಟ್ ಅವಾಗ ಅಷ್ಟೊಂದು ಮೆಚುರಿಟಿ ಇರಲಿಲ್ಲ, ಇದನ್ನ ಬರೆದವ್ರು ಯಾರು, ಇದನ್ನ ಹಾಡಿದವ್ರು ಯಾರು ಅಂತ ತಿಳ್ಕೊಳ್ಳೋ ಅಷ್ಟು ಮೆಚುರಿಟಿ ಇರಲಿಲ್ಲ. ಸೊ ಶಂಕರಂದ್ರೆ ಯಾರು ಯಾರು ಹಂಗೆಲ್ಲ ಇತ್ತು. ಆಮೇಲೆ ಹೋದೆ, ಸೇರ್ಕೊಂಡೆ, ಫಸ್ಟ್ ಡೇ ಅವ್ರಿಗೆ ಏನೂ ಇಂಟರ್ವ್ಯೂ ಮಾಡಿಲ್ಲ, ಏನೂ ಮಾಡಿಲ್ಲ. ಇನಾಗ್ರೇಷನ್ಗೆ ಹೋದ್ವಿ, ಇನಾಗ್ರೇಷನ್ ಇದೆ ಅಂತ ಹೇಳಿದ್ರು. ಅಲ್ಲಿ ರತ್ನಮಾಲ ಪ್ರಕಾಶ್ ಅವರು, ಎಚ್ ಎಸ್ ವಿ ಅವರು, ಶಿವಮೊಗ್ಗ ಸುಬ್ಬಣ್ಣ ಸರ್ ಅವರು, ಆಮೇಲೆ ದೊಡ್ಡರಂಗಿಗೌಡರು, ಎಲ್ಲ ತುಂಬ ಜನ ಕವಿಗಳು, ಎಲ್ಲ ಸಂಗೀತಗಾರರು, ಅವರೆಲ್ಲ ಬಂದರು. ಕಸ್ತೂರಿ ಶಂಕರ್, ಶಿವಮೊಗ್ಗ ಸುಮಿತ್ರ ಅವರು, ಅವರೆಲ್ಲ ಬಂದರು. ಅವ್ರ ಎದುರುಗಡೆ ಸರ್ ಇಂಟ್ರೊಡ್ಯೂಸ್ ಮಾಡಿಕೊಟ್ರು. ಮತ್ತೆ ನಾನು ಅಲ್ಲಿ ತನಕ ಡಿಸೈಡ್ ಮಾಡಲಿಲ್ಲ ಆ್ಯಕ್ಚುಲಿ ಹೋಗಬೇಕು ಅಂತ. ನಾನು ನಾರ್ಮಲಾಗಿ ಒಂದು ಗಿಫ್ಟ್ ತೊಗೊಂಡು ಹೋಗಿದ್ದೆ, ಗಣೇಶಂದು ಸರ್ ಇನಾಗ್ರೇಷನ್ ಆಯ್ತಲ್ಲ ಗುರುಕುಲ ಅಂತ ತೊಗೊಂಡೋದೆ. ಆಮೇಲೆ ಸರ್ ಎದುರೆದುರುಗಡೆ ಮದುವೆಗೆ ಕರೆದ್ಬಿಟ್ಟು, ಮತ್ತೆ ಇವಳು ಈಗ ನಾನು ಹೇಳಿ ಹಳೆಯಾಳದವಳು, ಇವಳು ನನ್ನ ಗುರುಕುಲದ ಮೊದಲನೇ ವಿದ್ಯಾರ್ಥಿನಿ ಅಂತ ಅನೌನ್ಸ್ ಮಾಡಿದ್ರು. ಸೊ ನಾನು ಅವಾಗೆಲ್ಲ ಮೆಂಟಲಿ ಪ್ರಿಪೇರ್ ಆದರೆ ನಾನು ಇನ್ನೂ ಇಲ್ಲಿ ಬರಬೇಕು ಅಂತೇಳಿ ಫಸ್ಟೇ ತುಂಬ ಭಯ ಇರೋದ್ರಿಂದ ನನ್ನ ಅಕ್ಕಂಗೆ ಹೇಳ್ಕೊಂಡೋದೆ ನನ್ನ ಜೊತೆ, ಬಾ ನಿನ್ನ ಜೊತೆ ಅಂತೇಳಿ. ಅವಳವ್ರ ಕಾಲೇಜೆಲ್ಲ ಮಿಸ್ ಮಾಡ್ಕೊಂಡು ಹೇಳ್ತೀವಿ, ನನ್ನ ಜೊತೆ ಉಳ್ಕೊಂಡು ಪಾಪ ಕಷ್ಟ. ಆಮೇಲೆ ಅದೇ ತುಂಬ ಸಪೋರ್ಟಿವ್ ಆಗಿರೋದ್ರಿಂದ ಅವಳು ನಾನು ಮಾಡೋ ಎಲ್ಲ ಉಚಿತ ಖುಷಿ ಅನ್ನಿಸುತ್ತೇನೋ, ನಾನು ಏನಿದ್ರು ಅವ್ಳು ಮಾತು ಕೇಳ್ತಿದ್ರು ಬಂದು ನನ್ನ ಜೊತೆ
ಬಂದು ಉಳಿದು ಎರಡು ತಿಂಗಳು ಹೆಂಗೆ ಅಂದ್ರೆ ಒಂದು ಕೆಲಸ ಮಾಡಕ್ ಬಿಡ್ತಿರ್ಲಿಲ್ಲ. ಅಲ್ಲಿ ಎಲ್ಲರೂ ಅನ್ಕೊಂಡಿದ್ದೆ ಅಂದ್ರೆ ಈ ನೀರ್ನಾಗ ಈ ಕೆಲಸ ಅಂತ ಹಂಗೆ ನನ್ನ ಅಕ್ಕನೇ ಬಟ್ಟೆ ತೊಗೊಂಡು ನನ್ನ ಅಕ್ಕನೇ ಎಲ್ಲ ನನ್ನ ಬಟ್ಟೆ ಮಡ್ಚಿರೋದು ಬ್ಯಾಗ್ ಹಾಕೋದೆಲ್ಲ ಒಳ್ಳೆ ನಾನು ಸುಮ್ಮನೆ ಹೋಗಿ ರಾಣಿ ಥರ ಅವ್ರಿಗೆ ಬಂದಿದ್ದೀನಿ ಬಂದಿದ್ದೀನಿ ಹಂಗೆ ಜೊತೆಗಿದ್ವಿ. ಆಮೇಲೆ ಎರಡು ತಿಂಗಳು ಆದ್ಮೇಲೆ ವಾಪಸ್ ಬಂದೆ ಮತ್ತೆ ಹೋಗಿ ನಾನು ಹುಟ್ಟಿರೋದನ್ನ ಫ್ಯಾಮಿಲಿ ಬಿಟ್ಟು ಉಳಿದಿಲ್ಲ ಅನ್ನೋದು ಸರಿ ಗೊತ್ತಿತ್ತು. ಅವರು ನನ್ನ ಅಪ್ಪ ಅಮ್ಮನಕ್ಕಿಂತ ಜಾಸ್ತಿ ಸರ್ ಅನ್ನೋಕ್ಕಿಂತ ಹೆಚ್ಚಾಗಿ ಅವ್ರು ಮಿಸಸ್ ಲಕ್ಷ್ಮೀ ಶಂಭು ಅಂತ ಹೇಳ್ತಿರ್ತೀನಿ ಸರ್ ಪ್ರೋಗ್ರಾಮ್ಸ್ಗೆಲ್ಲ ಹೊರಗಡೆ ಹೋಗ್ತಾ ಇದ್ರು. ಅವ್ರು ಬಿಸಿ ಆಗಿದ್ರು ನಾನು ಮೂವಿ ಟೈಮಲ್ಲಿ ಇಬ್ಬರು ಬಿಸಿನೇ ಆದರು ಪ್ರೋಗ್ರಾಮ್ಸ್ ಹೋಗ್ತಾ ಇದ್ರು. ರೆಕಾರ್ಡಿಂಗು ಇಂಗ್ಲೆಂಡು ಅದು ರೆಕಾರ್ಡಿಂಗ್ಸ್ ಎಲ್ಲ ಇರ್ತಿತ್ತು ಪ್ರೋಗ್ರಾಮ್ ಇರ್ತಿತ್ತು ನಾವೆಲ್ಲ ಪ್ರೋಗ್ರಾಮ್ಗೆ ಹೋಗೋರು. ನಾನು ಸ್ಟಾರ್ಟಿಂಗ್ ನನ್ನ ಸರ್ ಪ್ರೋಗ್ರಾಮ್ಗೆ ಕರ್ಕೊಂಡೋಗ್ತಿರಲಿಲ್ಲ ಯಾಕಂದ್ರೆ ನನಗೆ ಭಾವಗೀತೆ ನಾನು ಹೆಚ್ಚಾಗಿ ಕಲಿತಿರಲಿಲ್ಲ ಹೆಚ್ಚು ಫಿಲ್ಮ್ ಸಾಂಗ್ಸ್ ಎಲ್ಲ ಹೇಳ್ತಿದ್ದೆ. ಸೊ ಅವ್ರಿಗೆ ಏನಂದ್ರೆ ನನ್ನ ಸ್ಟೂಡೆಂಟ್ ಇನ್ನೂ ಗಟ್ಟಿಯಾಗಬೇಕು ಎಲ್ರಿಗೂ ಗುರುಗಳಿಗಿರುತ್ತಲ್ಲ ಇಷ್ಟು ಲೆವೆಲ್ ನನ್ನ ಸ್ಟೂಡೆಂಟ್ ಬಂದ್ಮೇಲೆ ಅವ್ರಿಗೆ ನಾನು ಈ ರೀತಿ ಈ ಪ್ರಮೋಟ್ ಮಾಡ್ತೀನಿ ಅಂತ. ಯಾವಾಗಲೂ ಹಂಗೆ ಫಸ್ಟ್ ಸ್ಟ್ಯಾಂಡರ್ಡ್ ಮುಗಿದ್ಮೇಲೆ ಸೆಕೆಂಡ್ ಸ್ಟ್ಯಾಂಡರ್ಡ್ ನಾನು ಇನ್ನು ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದೆ ಭಾವಗೀತೆ ನಲ್ಲಿ ಫಿಲ್ಮ್ ಸಾಂಗ್ಸ್ ಹೇಳ್ತಿದ್ದೆ ಭಾವಗೀತೆ ಅಷ್ಟು ಬರ್ತಿರ್ಲಿಲ್ಲ. ಸೊ ಸರ್ ಹೇಳ್ಕೊಡ್ತಿದ್ರು ಹಾಡು ಹೇಳ್ಕೊಡ್ತಿದ್ರು ಸಾರೇಗಮ ಹೇಳ್ಕೊಟ್ರು ಸ್ವರಗಳೆಲ್ಲ ಹೇಳ್ಕೊಟ್ರು ಪ್ರಾಕ್ಟೀಸ್ ಮಾಡ್ತಾ ಮನೆಯಲ್ಲಿ ಇರ್ತಿದ್ದೆ. ಆವಾಗ ನನ್ನ ಕಾಲ್ ಇನ್ಫೆಕ್ಷನ್ ಆಗಿತ್ತು. ಅಮ್ಮ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಅಂದ್ರೆ ನನ್ನ ಅಮ್ಮ ಇದ್ರು ಹಂಗೆ ನೋಡ್ಕೊಳ್ತಿದ್ರು ಇಲ್ಲಿ ಗೊತ್ತಿಲ್ಲ ನನಗೆ. ಪಾಪ ಅವರು ನನ್ನ ಕಾಲು ನನಗೆ ನನ್ನ ಕಾಲು ನನ್ಗೆ ಕಾಣಿಸ್ತಿರ್ಲಿಲ್ಲ ಅಂದ್ರೆ ಕ್ಲೀನ್ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ ಅವ್ರ ಡ್ರೆಸ್ಸಿಂಗ್ ಎಲ್ಲ ಮಾಡೋರು ನನ್ನ ಕಾಲು ಸಡನ್ಲಿ ಪೇನ್ ಆಗ್ತಿತ್ತು. ರಾತ್ರಿ ರಾತ್ರಿ ಕಾರಲ್ಲಿ ಹಾಸ್ಪಿಟ್ಲಿಗೆ ತೊಗೊಂಡು ಹೋಗೋದು ನನಗೆ. ಆಮೇಲೆ ಸರ್ ಇದ್ರು ಇಲ್ಲಿದ್ರು ಅಮ್ಮ ಒಂಥರ ಹೆಂಗೆ ಅಂದ್ರೆ ನಾನು ಇದ್ದೀನಿ ಅನ್ನೋ ಥರ ಎಲ್ಲ ಕೆಲಸದಲ್ಲ ಹೆಲ್ಪ್ ಮಾಡೋದು ನನಗೆ ಹಿಂಗಾಗುತ್ತಾ ಮಾಡಿ ಇದ್ರೆ ಬೇಡ ಆ ಥರ. ನನ್ನ ಹೆತ್ತಮ್ಮ ಹೇಗಿದ್ದಾರೋ ಅದೇ ಥರನೇ ನಾನೇನೋ ಎಲ್ಲ ಪ್ರೋಗ್ರಾಮ್ ಹೋದ್ರೆ ಚೆನ್ನಾಗಿ ಹೇಳು ನೀನು ಹೇಳ್ತೀಯಾ ಹೆದರ್ಬೇಡ ಸರ್ ಈಗ ಒಂದಲ್ಲ ನಿಮ್ಗೆ ಚೆನ್ನಾಗಿ ಹೇಳು ನೀನು ಸರ್ ಖುಷಿಯಾಗಬೇಕು ನೀನು ಆ ಥರ ಹಾಡು ಹೇಳಬೇಕು ಅಂತ. ಅಂದ್ರೆ ಏನು ಹಾ ಇವ್ರು ನನ್ನ ಅಮ್ಮ ಸರ್ ಯಾ ಹಿಂಗೆ ಅಂದ್ರೆ ಗುರುಗಳು ನಿಮಗೆ ಆ ಗುರುಗಳಿಗೆ ಖುಷಿಯಾಗಬೇಕು ನೀನು ಚೆನ್ನಾಗಿ ಹಾಡ್ತೀಯಾ ಹಾಡ್ತೀನಿ ಅಂತ ಆ ಥರ ಒಂಥರ ಎನ್ಕರೇಜ್ ಮಾಡೋರು. ಅವ್ರದ್ದು ಮಾತಿನ ಕೂಡ ನನಗೆ ಒಂಥರ ಧೈರ್ಯ ಬರ್ತಿತ್ತು. ಮುಂಚೆ ಅಮ್ಮ ಇರ್ತಿದ್ರು ಫುಲ್ಲು ಕಾನ್ಫಿಡೆನ್ಸ್ ಅಲ್ಲಿ ನಾನು ಹಾಡು ಬರ್ದೇ ಇದ್ರು ಹೋಗಿ ಸ್ಟೇಜ್ ಮೇಲೆ ಫುಲ್ ಹಾಡು ಬರೋಣ ಗುರುಗಳು ಪಕ್ಕ ಕುತ್ಕೊಂಡು ಹಾಡ್ಬೇಕಲ್ಲ ಅವ್ರು ಗಡಗಡಗಡಗಡ ಬರೋ ಹಾಡು ತಬ್ಬಿಡೋದು ನಾನು ಅಯ್ಯೋ ಹೋಗಿ ಅಲ್ಲಿ ಗದಗದ ಮಾಡೋದು ಸರ್ ಅಂತ ಎಲ್ಲ ಬೇರೆ ಯಾವ್ದು ಗುರುಗಳಾಗಿದ್ದಿದ್ರೆ ನಾನು ಪಠಾರ ಅಂತ ಮಾಡ್ಬಿಡೋದು ನಾನು ಮಾಡ್ತಿದ್ದೆ. ಪಾಪ ನಾನು ಎಷ್ಟೇ ಇದು ಮಾಡಿದ್ರು ಎಲ್ಲ ಸಹಿಸ್ಕೊಂಡು ಅಂದ್ರೆ ಏನಾಗ್ತಿತ್ತು ಗೊತ್ತಿದ್ಯಾ ಅವ್ರಿಗೂ ನನ್ಗೇನೋ ಹೇಳ್ಕೊಡ್ತಿಲ್ಲ ಅವ್ರಿಗೆ ಗೊತ್ತು ನಾನು ಕಲಿತೀನಿ ಅಂತ. ಬಟ್ ನನ್ನ ಗುರುಗಳು ಒಂದು ಭಯ ಇತ್ತಲ್ಲ ಅದು ಅವ್ರು ಏನೇ ಹೇಳ್ಕೊಟ್ರು ನಂಗೆ ಬರ್ತಾನೆ ಇರಲಿಲ್ಲ ಅದು. ಹಾಂ ಸರ್ ಹೇಳ್ತೀನಿ ಸರ್ ಎರಡು ನಿಮಿಷ ಸರ್ ಹೇಳ್ತೀನಿ ಸರ್ ಮೂರು ನಿಮಿಷ ಸರ್ ಅಂತ ಅವ್ರು ಮೂರು ನಿಮಿಷ ಅಂದ್ರು ಹತ್ತು ನಿಮಿಷ ಅಂದ್ರು ಎದಕ್ಕೆ ಕರ್ಕೊಂಡು ಹೇಳ್ಬಿಟ್ಟ ನೀನು ಮೆತ್ತಗೆ ಹೇಳು ರೆಸ್ಟ್ ಮಾಡು ಆರಾಮಾಗಿ ಹೇಳು. ಮತ್ತೆ ಫಸ್ಟ್ ಹೋದಾಗಂತೂ ನನಗೆ ಸ್ಟ್ರೆಸ್ ಆಗುತ್ತಾ ಅಂದ್ರೆ ನನಗೆ ಬೆಳವೇ ಬೇಡ ಈ ಕೆಲವು ಗುರುಗಳು ಇರ್ತಾರೆ ಬಂದ ತಕ್ಷಣ ನಾಳೆ ಬೆಳಗ್ಗೆ 5 ಗಂಟೆ ಹೇಳ್ಬೇಕು 6 ಗಂಟೆ ಹೇಳ್ಬೇಕು ಅಂತ ಅವ್ರು ಆಗ್ತಾ ಇಲ್ಲ. ಫಸ್ಟ್ ಅಡ್ಜಸ್ಟ್ ಆಗು ನೀನು ಫ್ಯಾಮಿಲಿ ಒಟ್ಟಿಗೆ ಇರು ಟೈಮ್ ಸ್ಪೆಂಡ್ ಮಾಡು. ಮತ್ತೆ ಅವ್ರ ಮಗಳಿಗೆ ಯಾವ ಥರ ಬಟ್ಟೆ ತಗೊಂಡಿದ್ರು ಅದೇ ಥರ ಬಟ್ಟೆ ಅವ್ರು ಯಾವ ಥರ ಊಟ ಮಾಡ್ತಿದ್ರು ಅದೇ ಥರ ಊಟ ಅವ್ರೊಟ್ಟಿಗೆ ಒಂದೇ ಡೈನಿಂಗ್ ಹಾಲಲ್ಲೇ ಊಟ ನಮ್ದು ಆ ಥರ ಇಟ್ಕೊಂಡು. ಆಮೇಲೆ ರಿಸ್ಟ್ರಿಕ್ಷನ್ಸ್ ಇರಲಿಲ್ಲ ನಮ್ಗೆ ಅಂದ್ರೆ ನೀನು ಹಿಂಗೆ ಮಾಡಬೇಕು ಹಿಂಗೆ ಆದ್ರೆ ರಿಸ್ಟ್ರಿಕ್ಷನ್ಸ್ ಇರಲಿಲ್ಲ ಆದ್ರೆ ಹೇಳ್ಕೊಡೋದ್ರಲ್ಲಿ ಅವ್ರದ್ದು ಡಿಸಿಪ್ಲಿನ್ ಇತ್ತಲ್ಲ ನಾನು ಗೊತ್ತಿದ್ದೆ ಅದು ಬಂದ್ಬಿಡೋದು ನಮಗೆ ಹಂಗೆ ಅವ್ರ ಹತ್ರ ಒಂದು ನ್ಯಾಕ್ ಅದು ಅಂದ್ರೆ ನೀನು ಹಿಂಗೆ ಮಾಡ್ಬಿಟ್ಟ ಬರುತ್ತೆ ನಿಮಗೆ ನಿಮ್ಗೆ ಪ್ರಾಕ್ಟೀಸ್ ಮಾಡು ನೀವು ಅಂತ ಒಂದು ಹೇಳ್ಕೊಡೋರು ಕ್ರಿಶನ್ಸ್ ಇಂದ ಕಲ್ಸ್ಕೊಡೋರು ನನಗೆ ಮುಂಚೆ ತುಂಬ ಕೋಪ ಇತ್ತಂತೆ. ಆದರೆ ಇವಾಗ ನನ್ಗೆ ಗೊತ್ತಿಲ್ಲ ನಿಜ ಅವ್ರ ಮಗಳ ಥರನೇ ನೋಡ್ಕೊಂಡಿದ್ದಂಗೆ ಅವ್ರ ಮಗಳು ಕೂಡ ನಾನು ಒಂಥರ ಸ್ನೇಹಿತೆ ತಂಗಿ ಅಕ್ಕ ತಂಗಿ ಥರನೇ ಇದ್ದೀನಿ ಫ್ಯಾಮಿಲಿ. ಹಾಂ ನನ್ನ ಫ್ಯಾಮಿಲಿ ದಾಟಿ ನಾನು ಬೆಂಗಳೂರಿಗೆ ಹೋದಾಗ ಅಲ್ಲೊಂದು ದೊಡ್ಡ ಫ್ಯಾಮಿಲಿ ಒಳ್ಳೆ ಫ್ಯಾಮಿಲಿ ಸಿಕ್ತು ನನಗೆ ಅವ್ರ ರಿಲೇಟಿವ್ಸ್ ಎಲ್ಲ ನನ್ನ ರಿಲೇಟಿವ್ಸ್ ಆದರು ಈಗ ಒಳ್ಳೆ ಒಂದೇ ಫ್ಯಾಮಿಲಿ ಥರ ಆಗ್ಬಿಟ್ಟಿದ್ದೀನಿ. ಅಲ್ಲಿ ಏನಾದ್ರು ಪ್ರೋಗ್ರಾಮ್ಸ್ ಇದ್ರೆ ಇನ್ವೈಟ್ ಮಾಡ್ತಾರೆ ನನ್ನ ಮಾಮ ಈಗ ಮನೆ ಪ್ರೋಗ್ರಾಮ್ ಇದೆ ಅಂತ ನಾನು ಇಲ್ಲಿಂದ ಹೋಗೋದು ಈ ಮನೆ ಪ್ರೋಗ್ರಾಮ್ ಇದ್ರೆ ಬರ್ತೀನಿ ಗೊತ್ತಿಲ್ಲ ಆಮೇಲೆ ಇಲ್ಲದ್ರೆ ಖಂಡಿತ ಹೋಗ್ತೇನೆ ಹಂಗೆ. ಆಮೇಲೆ ಸಂಸ್ಕಾರ ಕೂಡ ಅವರು ಬರೀ ಹಾಡು ಹೇಳೋದು ಹೆಂಗೆ ಅಂತ ಹೇಳ್ಕೊಟ್ಟಿಲ್ಲ ಸಮಾಜದಲ್ಲಿ ಹೆಂಗಿರ್ಬೇಕು ನನ್ನ ಅಮ್ಮ ಹೇಳ್ಕೊಟ್ಟಿದ್ರು ಗುರುಗಳಾಗಿ ಅಮ್ಮ ಆಗಿ ಅಮ್ಮ ಏನು ಹೇಳ್ಕೊಡ್ಬೇಕು ಎಲ್ಲ ಹೇಳ್ಕೊಟ್ಟಿದ್ರು. ಅದರ ಜೊತೆಗೆ ನನ್ನ ಗುರುಗಳು ಗುರುಗಳಾಗಿ ಏನು ಹೇಳ್ಕೊಡ್ಬೇಕು ಅಂದರೆ ಯಾರೊಳಗೆ ಹೆಂಗೆ ಮಾತಾಡಬೇಕು ಹೆಂಗೆ ಇರಬೇಕು ಯಾವ ಥರ ಬಿಹೇವಿಯರ್ ಇರಬೇಕು ಡ್ರೆಸ್ಸಿಂಗ್ ಸ್ಟೈಲ್ ಹೆಂಗಿರಬೇಕು. ಈಗ ಕೆಲವೊಂದು ಕಡೆ ಎಲ್ಲ ನೋಡ್ತೀವಿ ನಮ್ಮ ಹಾಡು ಹೇಳೋ ಅಂತ ತಕ್ಷಣ ಚಪ್ಪಲಿ ಹಾಕೊಂಡು ಹೋಗಿ ಸ್ಟೇಜ್ ಮೇಲೆ ಹೋಗೋದು ಅಥವಾ ಏನು ಯಾರು ಬರ್ದಿದ್ದಾರೆ ಅಂತ ಹೇಳಲ್ಲ ಯಾರು ಹಾಡಿದ್ದಾರೆ ಅಂತ ಪರಿಚಯ ಇರಲ್ಲ ಅಥವಾ ಏನು ಮಾಡ್ತಿದ್ದೀನಿ ಅಂತ ಕೆಲವೊಮ್ಮೆ ಏನೋ ಆಗಿರುತ್ತೆ ಅಂದರೆ ಯಾರೋ ತಿಳ್ಕೊಂಡಿರ್ತಾರೆ ಅಲ್ಲೋಗಿ ಯಾವುದು ಖುಷಿ ಹಾಡಿರೋದು ಆ ಥರ ಹಾಗೆಲ್ಲ ಆ ಥರದ್ದೆಲ್ಲ ನೀನು ಚೇಷ್ಟೆ ಬಿಡಬೇಕು ಸಂಗೀತನ ಸೀರಿಯಸ್ ಆಗಿ ತೊಗೊಳ್ಬೇಕು. ಆಮೇಲೆ ಶಾರದೆಗೆ ಹೆಂಗೆ ವಿನಯವಾಗಿ ನಡ್ಕೋಬೇಕು ಸಂಗೀತದ ಎದುರು ಹೆಂಗಿರ್ಬೇಕು ಯಾವ ಥರ ಪ್ರಾಕ್ಟೀಸ್ ಮಾಡಬೇಕು ನಾನು ಪ್ರಾಕ್ಟೀಸ್ ಮಾಡಬೇಕಾದ್ರೆ ನನ್ನ ಮೈಂಡ್ ಹೆಂಗಿರಬೇಕು ಅನ್ನೋದೆಲ್ಲ ನನಗೆ ಹೇಳ್ಕೊಟ್ರು. ಆಮೇಲೆ ನನಗೆ ಸ್ವಲ್ಪ ಕಷ್ಟ ಆಗ್ತಿತ್ತು ಫಸ್ಟ್ ಸ್ಟಾರ್ಟಿಂಗ್ ಉಸಿರು ಸ್ವಲ್ಪ ಹಂಗೆಲ್ಲ ಒಂದು ಲ್ಯಾಪ್ ಕಂಪ್ಲೀಟ್ ಆಗಿ ಹೇಳೋಕ್ಕಾಗ್ತಿರ್ಲಿಲ್ಲ ಯೋಗಾಸನ ಮಾಡೋದು ಆ ಥರ ಫುಲ್ಲು ನನ್ನ ಅಪ್ಪ ಅಮ್ಮ ಹೆಂಗೆ ಸಜೆಸ್ಟ್ ಮಾಡ್ತಿದ್ರು ಅದೇ ಥರನೇ
ನನ್ನ ಬೆಳೆಸಿ ನನ್ನೊಟ್ಟಿಗಿದ್ದು ಎಲ್ಲಾ ಕಡೆ ಯಾವ ಗುರುಗಳು ಹೋದ ತಕ್ಷಣ ಅಂದ್ರೆ ಯಾರು ಸ್ಟೇಜಿಗೆ ಕರ್ಕೊಂಡು ಹೋಗಲ್ಲ, ಆದ್ರೆ ನನ್ನ ಗುರುಗಳು ಅಷ್ಟು ದೊಡ್ಡ ದೊಡ್ಡ ಸ್ಥಾನದಲ್ಲಿ ಇದ್ದವರು. ಹೋಗಿ ಒಂದ್ ತಿಂಗಳಿಗೆನೆ ನನ್ಗೆ ಒಂದ್ ದೊಡ್ಡ ಇಂಡಿಯನ್ ಇನ್ಸ್ಟಿಟ್ಯೂಟ್, ನಾನು ಇನ್ನೂ ನಿಂತಿದೆ ಬೆಂಗಳೂರಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಪ್ರೋಗ್ರಾಮ್ ಇತ್ತು ಸರ್, ಅಲ್ಲಿ ಹೋಗಿ ಫಸ್ಟ್ ಸಾಂಗ್ ನನ್ನ ಸರ್ ಅಂತ ಹೇಳಿದ್ದೆ. ನೀನು ಪ್ರೇಕ್ಷೆಯ ಮಾಡಿ ಬೇರೆ ಗತಿಯಾರೆ ನನಗೆ ನಿಗಮ ಗೋಚರ ಮುಕುಂದ ಅಂತ ಅವರು ರಾಗಸೇನ ಅವ್ರದ್ದು ಅಂದ್ರೆ ಅವರ ಹಾಡಿದ್ದ ಹಾಡು. ಅದೊಂದು ಸಿ ಡಿನಲ್ಲಿ ಫಸ್ಟ್ ಹೋದ ತಕ್ಷಣ ಯಾವಾಗಲೂ ಬೋರ್ ಆಗ್ತಿತ್ತು. ಅವರು ಫಸ್ಟ್ ಹೋದ ತಕ್ಷಣ ನನ್ಗೆ ಕೆಲಸ ಕೊಟ್ಟಿರಲಿಲ್ಲ, ಯಾವುದು ಫ್ರೀ ಆಗಿರೋ ಅಂತ ಹೇಳಿದ್ರು. ಸೀರೀಸ್ ಒಂದು ಇಷ್ಟು ತಂದು ಕೊಟ್ಟಿದ್ರೆ ನೀನು ಕೇಳ್ತಾ ಇರು ಅಂತ ಹೇಳ್ತಿದ್ರು, ಕೇಳು ಕಲ್ತ್ಕೊಂಡು. ಅದ್ರಲ್ಲಿ ಫಸ್ಟ್ ನಾನು ಚೂಸ್ ಮಾಡಿದ್ದಾಗ ನೀನು ಫಿಕ್ಷನ್ ಮಾಡಿ ನನ್ನ ಫೇವ್ರೆಟ್ ರಾಗ ಕೂಡ ಅದು ಕೇಳೋಣ ಅಂತ ಹೇಳಿ ಅದನ್ನೇ ಫಸ್ಟ್ ಕಲ್ತಿದ್ದೆ ನಾನು. ಆ ಹಾಡು ಫಸ್ಟ್ ಕಲಿತು ಫಸ್ಟ್ ಸ್ಟೇಜಲ್ಲಿ ಫಸ್ಟ್ ನನ್ನ ಗುರುಗಳ ಜೊತೆ ಅದೇ ಹಾಡನ್ನ ಕೇಳಿದ್ದೆ. ನಿಜಕ್ಕೂ ನಿಮ್ಗೆ ನಡೆದು ಬರೋದಾದ್ರೆ ತುಂಬಾನೇ ರೋಮಾಂಚನ ಮಾಡಿದ್ರು, ಎಲ್ಲರೂ ಒಂಥರ ಸ್ಫೂರ್ತಿ ಆಗಿದೆ ಮ್ಯಾಮ್ ನಿಮ್ಮ ಸ್ಟೋರಿ. ಥ್ಯಾಂಕ್ ಯು ಸೊ ಮಚ್. ಅವಾರ್ಡ್ಗಳನ್ನಾಗಲಿ ಆ ಥರ
ಮಾತಾಡಕ್ ಯಾವ್ದೋ ತಗೊಳ್ತಿರ್ಲಿಲ್ಲ. ಯಾಕೆಂದ್ರೆ ನಾನು ಯಾರು ಹಂಗಲ್ಲೇ ಇರಬಾರ್ದು, ನನ್ನಲ್ಲಿರೋ ಪ್ರತಿಭೆ ಯಾರ ಇದ್ನಿಲ್ಲದೆ ನಾನು ಹಾರಾಡ್ಬೇಕದು. ಅದು ಹೆಂಗ್ ಹಾರಾಡ್ಬೇಕು ಅಂದ್ರೆ ಒಳ್ಳೆ ರೀತಿನಲ್ಲಿ ಇರ್ಬೇಕು, ಅದರಿಂದ ಸಮಾಜಕ್ಕೆ ಒಳ್ಳೇದಾಗ್ಬೇಕು, ಒಳ್ಳೆ ಮೆಸೇಜ್ ಬರ್ಬೇಕು. ನನಗೂ ಅದೇ ಆಸೆ ಇದೆ. ಅದು ಗುರುಗಳೊಟ್ಟಿಗೆ ಬಂದಿದ್ರಿಂದ ಅದಂತ ಏನೋ ಗೊತ್ತಿಲ್ಲ, ನನ್ನ ಗುರುಗಳೊಟ್ಟಿಗೆ ಇದ್ದಿದ್ರಿಂದ ಅವ್ರು ಹೆಂಗಿದಾರೋ ಅದೇ ತರ ನನಗೂ ಇರೋಕೆ ಆಸೆ. ಅಂದ್ರೆ ಯಾವ್ದೋ ಒಂದು ಹಾಡು ಹೇಳ್ಬೇಕಾದ್ರೆ ಆ ಹಾಡಿಂದ ಎಲ್ಲರಿಗೂ ಒಂದು ಮೆಸೇಜ್ ಸಿಗ್ಬೇಕು. ಅಂದ್ರೆ ಈಗ ಏನಾಗ್ತಿದೆ, ಗಲಾಟೆ, ಗಲ್ಬಿ, ಮಾನ್ಯತೆ, ಸ್ವಲ್ಪ ಕ್ರೂರ, ಆಮೇಲೆ ಒಳಗೊಳಗೆ ತುಳಿಯೋದು, ಅದು ಅವ್ರವ್ರದ್ದು, ಅವ್ರವ್ರಿಗೆ ನಮ್ ನಮ್ ನಮ್ಗೆ ಏನೋ ಒಂದು ಇದಿರ್ಬೇಕು. ಅಂದ್ರೆ ಪ್ರತಿಭೆ ಅವರಲ್ಲಿ ಒಂದು ಪ್ರತಿಭೆ ಇದೆ ಅಂದ್ರೆ ನಾನು ಅವ್ರಿಗೆ ಸಪೋರ್ಟ್ ಮಾಡ್ಬೇಕು, ಅವ್ರು ಮೇಲ್ ಬರೋಕ್ ಹೆಲ್ಪ್ ಮಾಡ್ಬೇಕು. ಅದ್ ಬಿಟ್ಟು ಅವ್ರು ಬಂದು ನನ್ ಹಾಳಾಗುತ್ತೆ ಅನ್ನೋದಿರ್ಬಾರ್ದು. ನಾನು ಏನ್ ಎಷ್ಟಾಗುತ್ತೋ ಅಷ್ಟು ಎಲ್ರಿಗೂ ಹೆಲ್ಪ್ ಮಾಡ್ಬೇಕು. ನಾವು ನಮ್ಮದು ನನ್ನ ಸರ್ ಕ್ಯಾರೆಕ್ಟರ್, ನನಗೂ ಅದೇ ಇರೋದು, ನನ್ನ ಅಮ್ಮನಿಗೂ ಅದೇ ಇರೋದು, ನನಗೂ ಅದೇ ಇರೋದು. ನನ್ನಿಂದ ಅವ್ರಿಗೆ ಹೆಲ್ಪ್ ಆಗ್ಬೇಕು. ಮತ್ತೆ ನಾವೆಲ್ಲ ವಿದ್ಯೆ ಕಲಿಬೇಕು ಅಂತ ಹೇಳ್ತೀವಿ, ಯಾವುದು ಸುಲಭವಾಗಿ ಬರಲ್ಲ. ಈಗ ಭೂಮಿಯನ್ನು ಅಗಿಯದ ಹೊರತು ನಮ್ಗೆ ಚಿನ್ನ ಸಿಗಲ್ಲ, ಡೈರೆಕ್ಟ್ ಆಗಿ ಯಾವುದು ನಮ್ಮ ಕೈಗೆ ಬಂದು ಬೀಳಲ್ಲ. ಅದ್ರ ಹಿಂದೆ ಈಗ ಒಂದು ಬೆಳೆ ಬೆಳಿಬೇಕು ಅಂದ್ರೆ ರೈತ ಎಷ್ಟೋ ಕಷ್ಟ ಪಡಿರ್ತಾನೆ, ಅದ್ರ ಹಿಂದೆ ಎಷ್ಟು ಪರಿಶ್ರಮ ಅಂದ್ರೆ ಅವ್ನ ಭೂಮಿ ಅಗಿಬೇಕು, ಆ ಬೀಜ ಹಾಕ್ಬೇಕು, ಬಿತ್ತನೆ ಮಾಡ್ಬೇಕು, ನೀರ್ ಹಾಕ್ಬೇಕು, ತುಂಬಾ ಕಷ್ಟ ಇದೆ. ನಾನು ಹಾಕಿದ ತಕ್ಷಣ ಬರ್ಬೇಕು ಅನ್ನೋದು ಇರ್ಬಾರ್ದು. ಈಗಿನ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಏನಂದ್ರೆ ಇವತ್ತು ಹಾಡಿದೀನಿ ನಾಳೆ ಚಕ್ ಅಂತ ಟಿವಿ ನಾನು ಬಂದ್ಬೇಕು, ಹಾ ಇರ್ಬಾರ್ದು. ನಾನು ನಾಳೆ ಒಂದಿನ ಹೆಸರು ಮಾಡ್ಬೇಕು ಅಂದ್ರೆ ಇವತ್ತು ನಾನು ಪ್ರಾಕ್ಟೀಸ್ ಮಾಡ್ಬೇಕು. ನನಗೂ ನನ್ ಸರ್ ಅದನ್ನೇ ಹೇಳ್ತಿದ್ದೀನಿ, ನೋಡು ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ನಿನ್ನಿಂದ ಆ ಸಿನ್ಸಿಯಾರಿಟಿ ಇರ್ಬೇಕು, ನಿನ್ನಲ್ಲಿ ಶ್ರಮ ಇರ್ಬೇಕು, ಶ್ರದ್ಧೆ ಇರ್ಬೇಕು. ನೀನ್ ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ನಿನ್ನ ಒಂದು ಏನಿರ್ಬೇಕು, ಹೌದು ನನ್ ಕಷ್ಟ ಇದೆ, ನಾನು ಮಾಡ್ತಿದ್ದೀನಿ, ಇದ್ರೆ ನಾನು ಮುಂದೆ ಸಿಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇರ್ಬಾರ್ದು. ನಾನು ಮಾಡ್ತಿದ್ದೀನಿ ಅಲ್ಲ, ಮಾಡ್ತೀನಿ, ಒಂದ್ ದಿನ ಒಳ್ಳೆ ದಿನ ಬರುತ್ತೆ ಅನ್ನೋದು ಇಟ್ಕೊಂಡು ಮೈಂಡಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಎಷ್ಟು ಒಳ್ಳೇದಾಗುತ್ತೋ ಒಳ್ಳೇದು ಮಾಡ್ತಾ ಅವರಿಂದ ನಾವು ಕಲಿತಾ ಎಲ್ಲರಿಂದನೂ ಒಂದೊಂದು ಒಳ್ಳೆ ತಗೋಬೇಕು. ನಾವು ಬರೀ ಎಲ್ಲರೂ ಕೆಟ್ಟ ಹುಟ್ಟಾ ಹೋದ್ರೆ ನಮ್ಮ ಜೀವನ ಕೆಟ್ಟ ಹುಟ್ಟೋದ್ರಲ್ಲ ಹೋಗ್ಬಿಡುತ್ತೆ. ಯಾರೋ ಒಂದಲ್ಲಿ ಒಬ್ಬ ಪುಟ್ಟ ಮಗು ಏನೋ ಚೆನ್ನಾಗಿ ಮಾತಾಡುತ್ತೆ, ಅದು ಮಾತಾಡಿದ ಸರಿ ಇದ್ರೆ ಎಕ್ಸೆಪ್ಟ್ ಮಾಡ್ಕೋಬೇಕು. ಅದೊಂದಿನ ನಾನು ತಪ್ಪು ಹೇಳುತ್ತೆ, ಇದು ಚೆನ್ನಾಗಿಲ್ಲ, ಹೌದು ಹೇಳ್ತಿದ್ದೆ ಅಥವಾ ಹೌದು ನನ್ನ ತಪ್ಪಿದೆ, ಅದು ನನ್ನ ಗುರುಗಳು ನನಗೆ ಕಲಿಸ್ಕೊಟ್ಟಿದ್ದು. ಹಂಗೆ ನಾನು ಇದು ನಾಳೆ ಹಾಡು ಹೇಳಬೇಕು ಅಂದ್ರೆ ಒಂದು ಪ್ರೋಗ್ರಾಮ್ ಇದೆ ಅಂದ್ರೆ ನಾನು ಹಿಂದಿನ ದಿನ ಒಂದು ಯಾವುದೋ ಹಾಡು ಬಯಟ್ ಹಾಕಿ ಮಾಡಿ ಅಲ್ಲಿ ಹೋಗಿ ಹೇಳಿದ್ರು ಆಗಲ್ಲ. ಅದು ಸಾಹಿತ್ಯ ಬರ್ಕೋಬೇಕು, ಆ ಹಾಡು ಹೇಗಿದೆ ಅಂತ ನೋಡ್ಬೇಕು, ಆ ರಾಗ ಯಾವುದು, ಆ ರಾಗದ ಬಗ್ಗೆ ರಿಯಾಜ್ ಮಾಡ್ಬೇಕು, ಪ್ರಾಕ್ಟೀಸ್ ಇರ್ಬೇಕು. ಮತ್ತೆ ಎಲ್ಲ ಸಿಂಗರ್ಸ್ಗೂ ಒಂದು ನಾನು ಹೇಳೋದು ಇಷ್ಟ ಅಂದ್ರೆ ಏನ್ ಹೇಳೋಕೆ ಇಷ್ಟಪಡ್ತೀನಿ ಅಂದ್ರೆ ಸರಸ್ವತಿ, ಇದು ವಿದ್ಯೆಗಳೆಲ್ಲ ವಿದ್ಯೆಯ ಅಧಿಪತಿ ಅಂದ್ರೆ ಅದ್ರ ಬಾಸ್ ಯಾರು ಅಂದ್ರೆ ಸರಸ್ವತಿ, ಗಣಪತಿ ಸರಸ್ವತಿ. ಅದು ನಮ್ಮ ಇದೆ ಅಂದ್ರೆ ಅದು ದೇವರು ನಮ್ಗೆ, ಅಂದ್ರೆ ದೇವ್ರು ಕೊಟ್ಟಿದ್ದೊಂದು ಕೊಡುಗೆ ಇರೋದು. ನಾವ್ ಹೆಂಗ್ ಮಾಡ್ತೀವಿ, ಪ್ರಸಾದ ಕೊಟ್ಟಾಗ ಚಪ್ಪಲಿ ಹಾಕೊಂಡು ಕೊಡಲ್ಲ, ದೇವ್ರಿಗೆ ನೈವೇದ್ಯ ಹೆಂಗ್ ಮಾಡ್ತೀವಿ, ದೇವ್ರಿಗೆ ಇಟ್ಟಿರೋ ಪ್ರಸಾದನ ಚಪ್ಪಲಿ ಹಾಕೊಂಡು ನಾವ್ ಯಾರು ಕೊಡಲ್ಲ, ಚಪ್ಪಲಿ ಸೈಡ್ ಎತ್ತಿಟ್ಬಿಟ್ಟು ಪ್ರಸಾದ ತಗೊಳ್ತೀವಿ, ಕೈ ಮುಗ್ಬಿಡ, ಅದು ಕೈ ಕ್ಲೀನ್ ಮಾಡ್ಕೊಂಡು ಬರೋದು, ನಾವು ಸ್ನಾನ ಮಾಡಿದೀವಿ, ಎಲ್ಲ ಮಾಡ್ತೀವಿ. ಅದೇ ತರ ಒಂದು ಹಾಡು ನಾವು ಪ್ರೆಸೆಂಟ್ ಮಾಡ್ತಿದೀವಿ ಅಂದ್ರೆ ನಮ್ಮ ಡ್ರೆಸ್ಸಿಂಗ್ ಸ್ಟೈಲ್ ಹೇಗಿದೆ, ನಾವು ಹೇಗೆ ಅಂದ್ರೆ ಸ್ಟೇಜ್ ಈಗಂತೂ ನಾನು ಕಡಿಮೆ ಈಗ ನೋಡಕ್ ಸಿಗೋದು. ನಾ ಅಮ್ಮ ಯಾವಾಗ್ಲೂ ನನ್ಗೆ ಇನ್ನೂ ಎಕ್ಸಾಮ್ ಅದು ನೆನಪಿದೆ, ಒಂದು ಹೇಳ್ತೀನಿ ನಿಮ್ಗೆ ಇನ್ಸಿಡೆಂಟು. ನಾನು ಫೋರ್ತ್ ಸ್ಟ್ಯಾಂಡರ್ಡ್ ಇದ್ರೆ ಅವಾಗ ಹಾಡಕ್ಕಂದ್ರೆ ಸೀರಿಯಸ್ ಆಗಿ ತಗೊಂಡಿರಲಿಲ್ಲ, ಚಿಕ್ಕ ಮಗಳು ನಾನು, ಸುಮ್ಮನೆ ಹಾಡೇಳಂದ್ರೆ ಚಪ್ಪಲಿ ಹಾಕೊಂಡ್ಬಿಟ್ಟೆ, ಪ್ಯಾನ್ 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 ಮಾಡಿ ಹಾಡಕ್ಕಿತ್ತು. ಪ್ರಯೋಜನ ಮಾಡಿದ್ರೆ ಅಪ್ಪೇ ಚೆನ್ನ ಚಪ್ಪಲಿ ಹಾಕೊಂಡಿದ್ದೀನಿ, ಬ್ಯಾಲ್ ಇಟ್ಕೊಂಡಿದ್ದೀನಿ ಗೊತ್ತಿಲ್ಲ, ಪ್ಯಾನ್ ಅಂತ ಹೇಳಕ್ಕೊಂದು. ನನ್ನ ಅಮ್ಮ ಒಂದಿನ ಪ್ರೇಯರ್ ಸಾಂಗ್ ಹೇಳಕ್ ಹೇಳಿದ್ರು, ಕಾರ್ಮೆಂಟ್ ಸ್ಕೂಲಲ್ಲಿ ಇತ್ತದ್ದು ದೊಡ್ಡ ಸ್ಟೇಜಲ್ಲಿ ಪ್ರೇಯರ್ ಸಾಂಗ್ ಹೇಳೋದು, ಸುಜನಾಡ್ಕೊಂಡು ಹಾಡೋದು. ನಾನು ತಿಂಕೆ ಮಾಡಲಿಲ್ಲ, ಅಷ್ಟು ಸೀರಿಯಸ್ ಆಗಿ ತಗೊಂಡಿರಲಿಲ್ಲ, ನಾನೇನ್ ಮಾಡಿದೆ ಅಂದ್ರೆ ಚಪ್ಪಲಿ ಹಾಕೊಂಡು ಸೀದಾ ಸ್ಟೇಜ್ ಹತ್ಬಿಟ್ಟೆ. ನನ್ನ ಅಮ್ಮಂಗ್ ನೆನಪಿದೆಯಲ್ಲೋ ಗೊತ್ತಿಲ್ಲ, ನನ್ನ ಅಮ್ಮ ದರ್ದ ದರ್ದ ಎಳ್ಕೊಂಡು ಪಟ್ಟ ತಲೆಗಿಟ್ರು, ಯಾವಾಗ್ಲೂ ಹೊಡೆಯ ಅಮ್ಮ ಎಳ್ಕೊಂಡು ಪಟ್ಟ ತಲೆಗಿಟ್ರು, ಏನಿದ್ರು ಅಂದ್ರು ಚಪ್ಪಲಿ ಹಾಕೊಂಡಿದ್ದೆ ತಂದಿಟ್ಟು ಹೋಗೋದ ಮೇಲೆ ಅಂತ. ಅಂದ್ರೆ ಈಗಿರೋ ಪೇರೆಂಟ್ಸ್ ಅಲ್ಲೂ ಅದು ಬರ್ಬೇಕು ಅಂತ ಹೇಳೋದ್ ನಾನು. ಮಕ್ಕಳು ಮಕ್ಕಳಿಗೆ ಹುಟ್ಟಿದ ತಕ್ಷಣ ಏನು ಬರಲ್ಲ, ಅದನ್ನ ಪೇರೆಂಟ್ಸ್ ಕೂಡ ಹೇಳ್ಬೇಕು, ನೀನ್ ಚಪ್ಪಲಿ ಹಾಕ್ಬೇಡ ಮಗು, ಈ ವಿದ್ಯೆ ಅಂದ್ರೆ ದೇವರು ಶಾರದೆ, ಅವರು ಶಾರದೆ ಸ್ಥಾನ ಅವರು ಪರಿಚಯ ಮಾಡ್ಕೊಳ್ಬೇಕು ಮಕ್ಕಳಿಗೆ. ಶಾರದೆ ಅಂದ್ರೆ ಈಗ ಶಾರದೆ ಅಂದ್ರೆ ಅದು ಕವಿಚಿರಿದ್ರಲ್ಲಿ ಬರ್ತಿಲ್ಲ ಅಂತ ಹೇಳ್ತಾರೆ, ಅದೆಲ್ಲ ಶಾರದೆ ಅಂದ್ರೆ ಏನು ಅದು ಪರಿಚಯ ಮಾಡ್ಕೊಳ್ಬೇಕು. ಗಣೇಶ ಅಂದ್ರೆ ಏನು, ಗಣೇಶ ಏನು ಇಟ್ಕೊಂಡಿಲ್ಲ ಅಂಗದೆ ಇಟ್ಕೊಂಡಿದ್ದ ಅಂತ. ಈಗ ಗಣೇಶ ಯಾರು ಗೊತ್ತಿಲ್ಲ, ಗಣೇಶ ಯಾರು, ಅವ್ನ್ ಯಾವ್ದಕ್ಕೆ ಇದು ಅಂದ್ರೆ ಅಧಿಪತಿ ಏನು, ಅವ್ನ್ ಪವರ್ ಎಷ್ಟು ಅಂದ್ರೆ ಅವ್ನ ಶಕ್ತಿ ಎಷ್ಟು, ಮಕ್ಳಿಗೆ ತಿಳಿಸ್ಕೊಡ್ಬೇಕು. ಆಮೇಲೆ ಪ್ರತಿಯೊಂದು ಏನು ನಾವು ಪ್ರೆಸೆಂಟ್ ಮಾಡ್ತಿದ್ವಿ, ನೃತ್ಯ ಮಾಡುವಾಗಂತೂ ಯೂಶಲಿ ಹಾಕಲ್ಲ ಭರತನಾಟ್ಯ ಮಾಡುವಾಗ, ಬಟ್ ಬೇರೆ ಡಾನ್ಸಸ್ ಎಲ್ಲ ಕೆಲವೊಂದು ಕಡೆ ಹಾಕ್ತಾರೆ. ಅದು ನನ್ನ ಅದು ಅದು ಸಂಗೀತ ವಿಷಯ ಬಂದಾಗ ದಯವಿಟ್ಟು ನಾನು ಈಗ ಬರೋ ಎಲ್ಲ ಸಂಗೀತಗಾರರಿಗೆ ಹೇಳೋಕೆ ಇಷ್ಟಪಡ್ತೀನಿ, ದಯವಿಟ್ಟು ಚಪ್ಪಲಿ ಹಾಕೋದು. ಯಾಕಂದ್ರೆ ಸಂಗೀತ ಅನ್ನೋದು ಸರಸ್ವತಿ ಇದ್ದಂಗೆ ಸುಲಭವಾಗಿ ಬರಲ್ಲ ಅವಳು. ಒಂದ್ಸತಿ ನಾವು ಅವಳಿಗೆ ಅಪಮಾನ ಮಾಡಿದ್ರೆ ಅವಳು ಒದ್ದೋಗ್ಬಿಡ್ತಾಳೆ ನನ್ನ, ಮತ್ತೆ ವಾಪಸ್ ಬರಲ್ಲ ಅವಳು.
ಆಮೇಲೆ ಹಾಡೋವಾಗ್ಲೂ ಅಷ್ಟೇ, ನೀನ್ ಹಾಡ್ತಿದ್ದೀರಿ ಅದು ನಿಮ್ಗೆ ಅರ್ಥ ಆಗಿರ್ಬೇಕು ಫಸ್ಟ್, ಆಮೇಲೆ ಅದರ ಒಂದು ಮೆಸೇಜ್ ಇರ್ಬೇಕು ಹೌದಾ. ಬೇರೆ ಅವ್ರಿಗೆ ನಾವು ಹಾಡ್ತಿದ್ದೀವಿ ಅಂದ್ರೆ ಎಂಟರ್ಟೈನ್ಮೆಂಟ್ ಹಾಡೋದು ಒಂದು ಬೇರೆ, ಆದ್ರೆ ಒಂದು ಮೆಸೇಜ್ ಕೊಡೋದು ಬೇರೆ. ನಾವು ಹಾಡೋ ಹಾಡಲ್ಲಿ ಒಂದು ಮೆಸೇಜ್ ಇರಬೇಕು, ಆಮೇಲೆ ಆ ಪ್ರೆಸೆಂಟ್ ಮಾಡೋ ಸ್ಟೈಲ್ ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿರಬೇಕು. ಅದೆಲ್ಲ ನನ್ನ ಗುರುಗಳು ಹೇಳ್ಕೊಟ್ಟಿದ್ದು. ಆಮೇಲೆ ಪ್ರತಿಯೊಂದು ಕಲಿಯೋ ವಿದ್ಯೆ ಮೇಲೆ ಗೌರವ ಇರಬೇಕು. ಮೊದಲು ಕಲಿತೀನಿ ಅನ್ನೋ ಆಸಕ್ತಿ ಇರಬೇಕು, ಯಾವುದೋ ಫೋರ್ಸಿಂದ ಕಲಿಯೋಲ್ಲ. ನನ್ನ ಅಮ್ಮಗೆ ಆಸೆ ಟಿ ವಿನಲ್ಲಿ ಬರಬೇಕು ಅಂತ ನಾನು ಇವತ್ತು ಹಾಡು ಕಲ್ತಿ ನಾಳೆ ಹಾಡಿರ್ತೀನಿ ಆಡಿಷನ್ ಹೋಗ್ತೀನಿ ಅಲ್ಲ, ಅದು ಅವ್ರೊಳಗಿರ್ಬೇಕು. ಹಾ, ನಾನು ಅಲ್ಲೊಂದು ಸಂಗೀತ ಯಾರೊಬ್ರು ಹಾಡಿದ್ರು ಅವ್ರ ಥರ ನಾನು ಆಗಬೇಕು ಅಂತ. ಅವ್ರ ಥರ ಆಗ್ಬೇಕು ಅಂದ್ರೆ ಅವ್ರು ಮೊದಲು ಅವ್ರ ಹಿನ್ನೆಲೆ ತಿಳ್ಕೊಂಡಿರ್ಬೇಕು. ನಾನು ಲತಾ ಮಂಗೇಶ್ಕರ್ ಅವ್ರು ಇಷ್ಟು ದೊಡ್ಡ ಗಾಯಕರಾದ್ರು, ಎಸ್ ಚಂದ್ರಿ ಅವ್ರು ಇಷ್ಟು ದೊಡ್ಡ ಗಾಯಕರೇ ಆದ್ರು ಅಂದ್ರೆ ಅವ್ರು ಸುಮ್ಮನೆ ಪಟ್ಟಂತ ಹಾಡು ಹೇಳ್ಬಿಡಲಿಲ್ಲ. ಅವರು ಆ ಹಾಡು ಹೇಳೋ ಮುಂಚೆ ಎಷ್ಟೋ ಅವ್ರು ಪ್ರಾಕ್ಟೀಸ್ ಮಾಡ್ತಿದ್ರು, ಎಷ್ಟೋ ತ್ಯಾಗಗಳು ಕೂಡ ಮಾಡಿದ್ರು. ಐಸ್ ಕ್ರೀಮ್ ತಿನ್ನಬಾರ್ದು ಅಂತ ಹೇಳ್ತಾರೆ, ಕೋಲ್ಡ್ ವಾಟರ್ ಕುಡಿಬಾರ್ದು ಅಂತ ಹೇಳ್ತಾರೆ. ನಾವು ಹೆಂಗ್ ನಾವು ಹಾಡನ್ನ ಎಷ್ಟು ಅಂದ್ರೆ ಯಾವ ತರ ಹಾಡ್ಬೇಕು ಅನ್ಕೊಳ್ತೀವೋ ಅದೇ ತರ ನಮ್ಮ ಆರೋಗ್ಯ ಕೂಡ. ಅಂದ್ರೆ ಹಾಡನ್ನ ನಾವು ಎಷ್ಟು ಮಾಡ್ತೀವೋ, ಸಂಗೀತ ಎಷ್ಟು ಮಾಡ್ತೀವೋ ಅದೇ ತರ ಆರೋಗ್ಯ ಕೂಡ. ಸಂಗೀತ ಕಲಿಬೇಕು ಅಂದ್ರೆ ಆರೋಗ್ಯದ ಬಗ್ಗೆ ಸ್ವಲ್ಪ ಸೀರಿಯಸ್ನೆಸ್ ಇರಬೇಕು. ಆರೋಗ್ಯ ಬಂತು ಅಂದ್ರೆ ಸ್ವಲ್ಪ ತ್ಯಾಗಗಳು ಇರಬೇಕು. ಐಸ್ ಕ್ರೀಮ್ ಇಲ್ಲ, ನನ್ಗೆ ಐಸ್ ಕ್ರೀಮ್ ತಿನ್ಬೇಕು ಆದ್ರೆ ತಿನ್ನೋ ಬಿಟ್ಟಿದ್ದೀನಿ ಆತರ ಒಂದ್ ಸ್ವಲ್ಪ ಸೀರಿಯಸ್ನೆಸ್ ಇರಬೇಕು, ಗೌರವ ಇರಬೇಕು. ಪ್ರತಿಯೊಂದು ವಿದ್ಯೆ ಕಲಿಯಬೇಕಾದ್ರೆ ತಾಳ್ಮೆ ಇರಬೇಕು, ಮೊದಲು ಪೇಷನ್ಸ್ ಇರಬೇಕು. ಸಹನೆಯಿಂದ ಕಲಿಯೋ ವಿದ್ಯೆನ ಶ್ರದ್ಧೆಯಿಂದ ಕಲಿತ್ರೆ ಎಲ್ಲರೂ ಖಂಡಿತವಾಗಿ ಬರುತ್ತೆ. ಗುರುಗಳ ಮೇಲೆ ನಂಬಿಕೆ ಇರಬೇಕು, ಗುರುಗಳ ಬಗ್ಗೆ ಗೌರವ ಇರಬೇಕು, ಗುರುಗಳ ಬಗ್ಗೆ ಹೆಮ್ಮೆ ಇರಬೇಕು ಅಷ್ಟೇ. ಹಾಂ, ಇತ್ತೀಚೆಗಷ್ಟೇ ಒಂದು ಸೀರಿನಲ್ಲಿ ಬಂತು, ಶ್ರೀ ಕೆ ಹರೀಶ್ ಅಂತ ಹೇಳಿ ಅವ್ರ ರಚನೆ ಅದು. ನಮ್ಮ ಗುರುಗಳ ಸ್ವರ ಸಂಯೋಜನೆ ಮಾಡಿದ್ದು ವಿದ್ವಾನ್ ಜಯಶಂಕರ್ ಶಂಭೋದರ್ ಅಂತ ಹೇಳಿ, ನಮ್ಮ ಗುರುಗಳ ಸ್ವರ ಸಂಯೋಜನೆ. ನಾನು ಇಷ್ಟ ಹಾ
ಪ್ಲೀಸ್ ಕೀಪ್ ವಾಚಿಂಗ್ ಗಡ್ಡಾ ಟಿವಿ.